ಮೊದಲನೇದಾಗಿ ವಿಷಯ ಏನಂದ್ರೆ ಇದು ಚಿತ್ರದ ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲ ನಮ್ಮ ಕನ್ನಡದ ಸಿನಿಮಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಆದ್ರೆ ಸಿನಿಮಾದ ಪಾರ್ಟ್ ಟೂ ಬರ್ತಾ ಇರೋದ್ರಿಂದ ಅಲ್ಲಿ ಆಲ್ರೆಡಿ ನಡೆದಿರೋದನ್ನ ಅದರೊಳಗಿರೋ ಒಂದಷ್ಟು ಮುಖ್ಯ ವಿಚಾರಗಳನ್ನ ಹಾಗೇನೆ ಪಾರ್ಟ್ ಟೂ ನಲ್ಲಿ ಕಂಟಿನ್ಯೂ ಆಗ್ತಿರೋ ಪಾತ್ರಗಳ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಅಷ್ಟೇ ಇನ್ನ ಅವತಾರ ಪುರುಷ ಭಾಗವೊಂದನ್ನ ನೀವು ನೋಡಿಲ್ಲ ಅಂದ್ರೆ ಅಥವಾ ಪಾರ್ಟ್ ಟೂ ಗಿಂತ ಮುಂಚೆ ನೋಡ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅದ್ರಲ್ಲಿರೋ ಪ್ರತಿ ಸಂದರ್ಭನೂ ಡಿಸ್ಕಸ್ ಮಾಡೋದಕ್ಕೇನು ಹೋಗಲ್ಲ ಬಟ್ ಆ ಮೂಲ ವಿಷಯ ಅಲ್ಲಿ ಬರೋ ತಿರುವುಗಳು ಎಲ್ಲದ್ರ ಬಗ್ಗೆನೂ ಮಾತಾಡ್ಲೇಬೇಕಾಗತ್ತೆ ಅಂಡ್ ಅದು ನಿಮಗೆ ಸ್ಪಾಯ್ಲರ್ ಆಗತ್ತೆ ಇನ್ನ ಆಲ್ರೆಡಿ ಸಿನಿಮಾನ ನೋಡಿ ಆಗಿರೋರು ಬೇಗ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಅನಿಲಾ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಡೈಲಿ ಪೇಮೆಂಟ್ ಗೋಸ್ಕರ ಒಂದ್ ಅವಕಾಶನು ಬಿಡದನೆ ಸಿಕ್ಕ ಸಿಕ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇರ್ತಾನೆ ಸೊ ಇಂಥವನಿಗೆ ಒಂದು ದಿನ ಒಬ್ಬರ ಮನೆಯಲ್ಲಿ ಮಗನಾಗಿ ಆಕ್ಟ್ ಮಾಡೋದಕ್ಕೆ ಆಫರ್ ಬರುತ್ತೆ ಇನ್ಫ್ಯಾಕ್ಟ್ ಆಫರ್ನ ಕೊಡೋದು ಅನ್ನೋ ಹುಡುಗಿ ಹಾಗೇನೆ ಅವನು ಹೋಗ್ಬೇಕಿರೋದು ರಾಮ ಜೋಯಿಸ್ರು ಮನೆಗೆ ಅವರ ಮಗ ಕರ್ಣನಾಗಿ ಇನ್ನ ಒರಿಜಿನಲ್ ಕರ್ಣ ಬಂದು ಇಪ್ಪತ್ತು ವರ್ಷಗಳ ಹಿಂದೆ ಚಿಕ್ಕವನಿದ್ದಾಗ ತನ್ನ ಅತ್ತೆ ಅಂದ್ರೆ ರಾಮ ಜೋಯಿಸ್ರು ತಂಗಿ ಯಶೋಧ ಜೊತೆ ಬೆಳಗಾವಿ ಜಾತ್ರೆಗೆ ಹೋಗಿದ್ದಾಗ ಅಲ್ಲಿ ಕಳೆದೋಗಿರ್ತಾನೆ ಆ ನೋವಲ್ಲಿ ಅವತ್ತಿನಿಂದ ಕರ್ಣನ ತಾಯಿ ಹಾಸಿಗೆ ಹಿಡಿದ್ರೆ ಮಗನ್ನ ಕರ್ಕೊಂಡು ಹೋಗಿ ಕಳ್ದಾಕ್ ಅನ್ನೋ ಕೋಪದಲ್ಲಿ ಅಣ್ಣ ತಂಗಿಯಿಂದ ದೂರ ಆಗಿರ್ತಾನೆ ಸೊ ಈಗ ಅವೆರಡು ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಅದಕ್ಕೆ ಕರ್ಣನೇ ಬರ್ಬೇಕು ಬಟ್ ಇಪ್ಪತ್ತು ವರ್ಷ ಹಿಂದೆ ಕಳೆದೋಗಿರೋನನ್ನ ಹುಡ್ಕೋಕಂತೂ ಆಗಲ್ವಲ್ಲ ಸೊ ಅದಕ್ಕೆ ರಿಪ್ಲೇಸ್ಮೆಂಟೇ ನಮ್ಮ ಅನಿಲ ಮನೆಗ್ ಬರ್ತಾನೆ ಎಲ್ರನ್ನೂ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇನೆ ನಂಬಿಸ್ತಾನೆ ಅಂಡ್ ಮುಖ್ಯವಾಗಿ ಪವಾಡ ಅನ್ನೋ ಹಾಗೆ ಮಗ ಸಿಕ್ಬಿಟ್ನಲ್ಲ ಅನ್ನೋ ಖುಷಿಗೆ ಅಮ್ಮನು ಸರಿ ಹೋಗ್ತಾಳೆ ಬಾಯ್ದವೇ ಈ ಸಿರಿ ಬೇರೆ ಯಾರೂ ಅಲ್ಲ ರಾಮ ಜೋಯಿಸ್ರು ತಂಗಿ ಯಶೋಧನ ಮಗಳು ಕರ್ಣನಿಗೆ ಅತ್ತೆ ಮಗಳು ಎಲ್ರನ್ನೂ ಒಂದು ಮಾಡೋದಕ್ಕೆ ಅಂತಾನೆ ಈ ನಾಟಕದಲ್ಲಿ ಇನ್ವಾಲ್ವ್ ಆಗಿರ್ತಾಳೆ ರಾಮ ಜೋಯಿಸ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ರು ಆಯುರ್ವೇದ ಪಂಡಿತರು ತಲೆಮಾರುಗಳಿಂದ ಬಳುವಳಿಯಾಗಿ ಈ ವಿದ್ಯೆನ ಪಡೆದಿರ್ತಾರೆ ಜನರಿಗೆ ಚಿಕಿತ್ಸೆ ರೂಪದಲ್ಲಿ ಸೇವೆ ಮಾಡ್ತಿರ್ತಾರೆ ಅಂಡ್ ಅದಾಗಿನೂ ಕೂತು ತಿಂದ್ರು ಕರಗದೇ ಇರುವಷ್ಟು ಶ್ರೀಮಂತಿಕೆ ಇವ್ರ ಬಳಿ ಇರತ್ತೆ ಊರಲ್ಲೂ ಒಳ್ಳೆ ಹೆಸರಿರತ್ತೆ ಇನ್ನು ಈ ಕುಟುಂಬಕ್ಕೆ ಇಬ್ರು ವೈದ್ಯಗಳು ಬೇರೆ ಇರ್ತಾರೆ ಒಬ್ಬ ರಾಮಶೆಟ್ಟಿ ಯಾವಾಗ್ಲೂ ಆಸ್ತಿ ಜಮೀನಿಗೋಸ್ಕರನೇ ಜಗಳ ಮಾಡ್ತಿರೋಂತವ್ನು ಇನ್ನೊಬ್ಬ ಕಂಠಿ ಜೋಯಿಸ ಇಡೀ ಕುಟುಂಬನ ಸರ್ವನಾಶ ಮಾಡ್ಬೇಕು ಅಂತ ಪಣ ತೊಟ್ಟಿರೋನು ಅದರಲ್ಲೂ ವಾರಸ್ಥಾನನೇ ಇಲ್ದೇರೋ ಮನೆಗೆ ಅಚಾನಕ್ಕಾಗಿ ಮಗ ವಾಪಸ್ ಬಂದನಲ್ಲ ಅನ್ನೋ ವಿಷ್ಯನ ಕೇಳಿನೇ ಅವನಿಗೆ ಅರ್ಗಿಸ್ಕೊಡೋದಕ್ಕಾಗ್ತಿರಲ್ಲ ಬೇಸಿಕಲಿ ಕಂಠಿ ಜೋಯಿಸ್ರು ಬಂದು ರಾಮ ಜೋಯಿಸ್ರು ಚಿಕ್ಕಪ್ಪನ ಮಗ ಅವ್ರ ತಾತ ಅವ್ರ ತಂದೆಗೆ ಸರಿಯಾಗಿ ಆಸ್ತಿ ಹಂಚಿಕೆ ಮಾಡ್ದೇನೆ ಮೋಸ ಮಾಡ್ಬಿಟ್ರು ಅನ್ನೋ ಕಾರಣಕ್ಕೆ ರಾಮ ಜೋಯಿಸ್ರು ಫ್ಯಾಮಿಲಿ ಮೇಲೆ ಹಾಗೆ ಸಾಧಿಸ್ತಾನೆ ಬಂದಿರ್ತಾನೆ ಅಂಡ್ ಅವರೆಲ್ಲರನ್ನ ನಿರ್ಣಾಮ ಮಾಡ್ಲೇಬೇಕು ಅಂತ ಮಾಟ ಮಂತ್ರದ ಹಿಂದೆ ಬಿದ್ದು ಆ ಹಿನ್ನುಡಿ ಅನ್ನೋ ವ್ಯಕ್ತಿನ ಭೇಟಿಯಾಗ್ತಾನೆ ಹಿನ್ನುಡಿಗೆ ಮನೆಗ್ ಬಂದಿರೋ ಕರ್ಣನ್ ಫೋಟೋ ಕೊಡ್ತಾನೆ ರಾಮ ಜೋಯಿಸ್ರು ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ ಮಾಟ ಮಾಡೋದಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊತಾನೆ ಆದ್ರೆ ಕಾಕತಾಳಿಯ ಅನ್ನೋ ಹಾಗೆ ಹಿನ್ನುಡಿ ಯಾರನ್ನ ಹುಡುಕೊಂಡು ಬಂದಿದ್ನೋ ಏನನ್ನ ಹುಡುಕೊಂಡು ಬಂದಿದ್ನೋ ಅದಕ್ಕೆ ಡೈರೆಕ್ಟ್ ಆಗಿ ಕಂಠಿ ಜೋಯಿಸ್ರೆ ದಾರಿ ಮಾಡ್ಕೊಡ್ತಾರೆ ಐ ಮೀನ್ ಹಿನ್ನುಡಿ ಬಂದಿದ್ದೆ ರಾಮ ಜೋಸ್ರಿಗೋಸ್ಕರ ಅಂಡ್ ಅವ್ರ ಮನೇಲಿರೋ ತ್ರಿಶಂಕು ಮುಂದುವರಿಯೋದಕ್ಕಿಂತ ಮುಂಚೆ ತ್ರಿಶಂಕುಮಣಿ ಬಗ್ಗೆ ಒಂದು ಚಿಕ್ಕ ಬ್ಯಾಕ್ ಡ್ರಾಪ್ ತ್ರೇತಾಯುಗದಲ್ಲಿ ತ್ರಿಶಂಕು ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಇಷ್ಟ ಇರಲ್ಲ ಸಾಯ್ದೇನೆ ತನ್ನ ದೇಹದ ಜೊತೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ ಈ ಆಸೆನ ನೆರವೇರಿಸಿಕೊಳ್ಳೋದಕ್ಕೆ ಮುನಿಗಳ ಹತ್ರ ಹೋಗಿ ಕೇಳ್ದಾಗ ಅವರದಕ್ಕೆ ಒಪ್ಕೊಂಡು ತಪಸ್ಸಿಗೆ ಕೂರ್ತಾರೆ ಅಂಡ್ ಇನ್ನೇನು ಸಕ್ಸಸ್ ಆಗ್ಬೇಕು ಅಷ್ಟರಲ್ಲಿ ಇಂದ್ರ ಇದನ್ನ ತಡೆಯೋದಕ್ಕೆ ಬರ್ತಾನೆ ಹಾಗೆ ನಂತರದಲ್ಲಿ ಬೇರೆ ಎಲ್ಲಾ ದೇವತೆಗಳು ಬಂದು ಇದು ಸೃಷ್ಟಿಗೆ ವಿರುದ್ಧ ಇದರಿಂದ ಭಾರಿ ಅನಾಹುತ ಆಗತ್ತೆ ಅಂತ ಹೇಳಿ ಮುನಿಗಳನ್ನ ತಡಿತಾರೆ ಸರಿ ಅಂತ ಅವರು ಒಪ್ಕೋತಾರೆ ಆದ್ರೆ ತ್ರಿಶಂಕುಗೆ ಕೊಟ್ಟಿರ್ತಾರಲ್ವಾ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅವನಿಗೆ ಅಂತ ಸ್ವರ್ಗಕ್ಕೆ ಹೋಲೋ ರೀತಿ ಒಂದು ಸಪರೇಟ್ ಲೋಕನೆ ಸೃಷ್ಟಿ ಮಾಡ್ತಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಆ ಲೋಕನ ಅನುಭವಿಸೋದಕ್ಕೆ ರಾಜ ತಲೆ ಕೆಳಗಾಗಿ ನಿಲ್ಬೇಕಾಗತ್ತೆ ಸೊ ತನಗೆ ಈ ರೀತಿ ಮೋಸ ಆಯ್ತು ಅನ್ನೋದು ಒಂದ್ ಕಡೆ ಆದ್ರೆ ತನಗಾದ ರೀತಿ ಬೇರೆ ಯಾರ್ಗೂ ಮೋಸ ಆಗ್ಬಾರ್ದು ಅಂತ ಆ ಜಾಗದಿಂದ ತ್ರಿಶಂಕು ಮಣಿ ತಗದು ಬೇರೆ ಯಾರ್ಗಾದ್ರೂ ಶಕ್ತಿಶಾಲಿ ವ್ಯಕ್ತಿಗೆ ಸಿಗಲಿ ಅಂತ ಹೇಳಿ ಮಾಯಾದೇವಿ ಸುಪರ್ದಿಗೆ ಕೊಟ್ಬಿಡ್ತಾನೆ ಈಗ ಕಲಿಯುಗಕ್ಕೆ ಬಂದ್ರೆ ವಾಮಾಚಾರ ಮಾಡೋರ್ಗೆ ಎಲ್ಲಾ ತರದ ಪ್ರಯೋಗಗಳನ್ನ ಮಾಡ್ಬೇಕಾಗ್ತಿರಲ್ಲ ಬೇಕಾಗಿರೋ ಶಕ್ತಿ ಸಿಕ್ತಿರೋದಿಲ್ಲ ಅದಕ್ಕೆ ಅವರು ಭೂಮಿ ಸೂಕ್ತ ಅಲ್ಲ ಅಂತ ಡಿಸೈಡ್ ಮಾಡಿ ಇದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಆ ಯೋಚನೆಯಲ್ಲೇ ಅವರಿಗೆ ಈ ತ್ರಿಶಂಕು ಲೋಕದ ಮೇಲೆ ಕಣ್ಬೀಳತ್ತೆ ಅಲ್ಲಿಗೆ ಹೋದ್ರೆ ಎಲ್ಲಾ ರೀತಿ ಶಕ್ತಿನೂ ಸಿದ್ಧಿಸ್ಕೋಬಹುದು ಅಂತ ತ್ರಿಷನ್ ಕುಮ್ಮಣ್ಣಿನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಮಾಯಾದೇವಿ ಈಗ ಒಳ್ಳೆಯವರ ಪರವಾಗಿ ಓಲ್ದಿದ್ದಾಳೆ ಒಂದು ಕಡೆ ಅದನ್ನ ಕಾಪಾಡೋದಕ್ಕೆ ರಾಮ ತಂದೆ ಬ್ರಹ್ಮ ಜೋಯಿಸ್ರು ಇದ್ರೆ ಅದನ್ನ ಕಸಿಯೋದಕ್ಕೆ ಧಾರಕ ರೆಡಿಯಾಗಿದ್ದಾನೆ ಸೊ ಇಬ್ರಿಗೂ ಒಂದು ಫೇಸ್ ಆಫ್ ಆಗತ್ತೆ ಅದರಲ್ಲಿ ಧಾರ್ಕ ಇನ್ನೇನ್ ಗೆಲ್ಲಬೇಕು ಅಷ್ಟ್ರಲ್ಲಿ ಮಾಯಾದೇವಿನ ಬಚ್ಚಿಟ್ಟು ತಮ್ಮ ಮನೆಗೆ ದಿಗ್ಬಂಧನ ಹಾಕಿ ಬ್ರಹ್ಮ ಪ್ರಾಣ ಬಿಡ್ತಾರೆ ಅಂಡ್ ಅಲ್ಲಿಂದ ಇಲ್ಲಿವರೆಗೆ ಮಾಟಗಾರರಿಗೆ ಮಣಿ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರೋದಿಲ್ಲ ಇನ್ನು ಈ ಮಣಿ ಬೆರೆ ಎಲ್ಲೂ ಅಲ್ಲ ಬ್ರಹ್ಮ ಮನೆ ಪ್ರೆಸೆಂಟ್ಲಿ ರಾಮ ಜೋಯಿಸ್ರು ಮನೇಲೇ ಇರತ್ತೆ ಬಂಧನ ಮಾಡಿ ಇಟ್ಟಿರೋದ್ರಿಂದ ಅದ್ರ ಬಗ್ಗೆ ವಾಮಾಚಾರಿಗಳಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ ಬಟ್ ಯಾವಾಗ ಅನಿಲ ಕರ್ಣ ಆಗಿ ಮನೆಗ್ ಬರ್ತನೋ ಆಗ ಅವನಿಗೆ ರೂಮ್ ಕೊಡ್ಬೇಕು ಅಂತ ಈ ಮಣಿಪೆಟ್ಟಿಗೆನ ಸ್ಟೋರ್ ರೂಮ್ ಇಂದ ಶಿಫ್ಟ್ ಮಾಡಿರ್ತಾರೆ ಅಂಡ್ ಆ ಮೂಮೆಂಟ್ ಇಂದನೆ ಧಾರಕನಿಗೆ ಮಣಿ ಬಗ್ಗೆ ಗೊತ್ತಾಗೋದು ಇನ್ನು ಈ ಮಾಟಗಾರರೆಲ್ಲ ಇರೋದು ಬಿಸ್ತಾ ಅನ್ನೋ ಜಾಗದಲ್ಲಿ ಸಾರಿ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರಿಗೆಲ್ಲಾ ಈ ಧಾರಕನೇ ಗುರು ನೆಕ್ಸ್ಟ್ ಅವನ ಕೈ ಕೆಳಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ತರ ಬರೋದು ಹಿನ್ನುಡಿ ಹಾಗೆ ಮುನ್ನುಡಿ ಹೆಸ್ರೇ ಹೇಳೋ ಹಾಗೆ ಮುನ್ನುಡಿಗೆ ಒಬ್ಬರ ಭವಿಷ್ಯನ ನುಡಿಯುವಷ್ಟು ಕೆಪಾಸಿಟಿ ಇದ್ರೆ ಹಿನ್ನುಡಿಗೆ ಒಬ್ಬ ವ್ಯಕ್ತಿ ಭೂತಕಾಲದಲ್ಲಿ ಏನಾಗಿದ್ದ ಏನೇನ್ ಮಾಡ್ತಿದ್ದ ಅನ್ನೋದನ್ನ ನಿಖರವಾಗಿ ಹೇಳುವಷ್ಟು ಶಕ್ತಿ ಇತ್ತು ಅದರ ಜೊತೆಗೆ ಎದುರಾಳಿ ಎಷ್ಟೇ ಪವರ್ಫುಲ್ ಆಗಿದ್ರೂ ತನ್ನ ಎಡಗಣ್ಣ ವಕ್ರದೃಷ್ಟಿಯಿಂದಾನೆ ಅವರನ್ನ ಧ್ವಂಸ ಮಾಡ್ತಾ ಇದ್ದ ಬಟ್ ಇಷ್ಟೆಲ್ಲ ಇದ್ರು ಧಾರಕನಿಗೆ ಯಾಕೋ ಸಮಾಧಾನ ಅನ್ನೋದೇ ಇರಲ್ಲ ಅದಕ್ಕಾಗಿ ಮತ್ತಷ್ಟು ಪವರ್ಫುಲ್ ಆಗ್ಬೇಕು ಅಂತ ಇವ್ರ ಸಮಕ್ಕೆ ಇನ್ನೊಬ್ಬ ಹುಡುಗನನ್ನ ಬೆಳೆಸ್ತಾನೆ ಆದ್ರೆ ಆ ಹುಡುಗ ಕಲಿಯೋವರೆಗೂ ಚೆನ್ನಾಗ್ ಕಲ್ತು ನಂತರ ಮುನ್ನುಡಿನ ಸಾಯಿಸಿ ಹಿನ್ನುಡಿಗೆ ಶಕ್ತಿ ಇರೋ ಕಣ್ಣನ್ನ ಚುಚ್ಚಿ ಬಿಸ್ತನ ಬಿಟ್ಟು ಓಡ್ಹೋಗ್ತಾನೆ ಇದಿಷ್ಟು ಫ್ಲಾಶ್ ಬ್ಯಾಕ್ ಆದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಹಿನ್ನುಡಿಗೆ ಮಣಿ ಇರೋ ಜಾಗ ಗೊತ್ತಾಗಿರುತ್ತೆ ಅದಕ್ಕಾಗಿ ಮನೆಯವರ ಮೇಲೆ ಮಾಟ ಮಾಡ್ತೀನಿ ಅಂತ ಕಂಠಿ ಜೋಯಿಸ್ರಿಗೆ ಕೊಡ್ತಾನೆ ಇನ್ನು ಬಂದಿರೋನು ಮಗ ಅಲ್ಲ ಅವನೊಬ್ಬ ಫೇಕ್ ಆರ್ಟಿಸ್ಟ್ ಅನ್ನೋದು ರಾಮ ಜೋಯಿಸ್ರಿಗೆ ಮೊದಲಿಂದನೂ ಗೊತ್ತಿರುತ್ತೆ ಬಟ್ ಇಪ್ಪತ್ತು ವರ್ಷ ಆದ್ಮೇಲೆ ಹೆಂಡತಿ ಆರೋಗ್ಯ ಸುಧಾರಿಸ್ತಿದ್ಯಲ್ಲ ಅನ್ನೋ ಕಾರಣಕ್ಕೆ ಸುಮ್ನಾಗಿರ್ತಾರೆ ಅಷ್ಟೇ ಬಟ್ ಇದೇ ಗ್ಯಾಪ್ ಅಲ್ಲಿ ಒರಿಜಿನಲ್ ಮಗ ಅಂತ ಎಂಟ್ರಿ ಕೊಡೋದು ಶ್ರೀನಗರ ಅವರು ಆಸ್ ಕುಮಾರ ರಾಮ ಜೋಯಿಸ್ರು ಆಯುರ್ವೇದದಲ್ಲಿ ಪಂಡಿತರಾಗಿರೋದ್ರಿಂದ ಅವ್ರನ್ನು ನಮ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದ್ರೆ ಅವರೇ ಖುದ್ದಾಗಿ ವೆರಿಫೈ ಮಾಡಿದಾಗ ಕುಮಾರನೇ ಕಳೆದು ಹೋದ ಮಗ ಅಂತ ಗೊತ್ತಾಗಿ ಮನೆಗ್ ಕರ್ಕೊಂಡು ಹೋಗ್ತಾರೆ ಅಂಡ್ ಎಲ್ಲರ ಮುಂದೆ ವಿಷಯನ ಹೇಳಿ ಅನಿಲನ ಮನೆಯಿಂದ ಹೊರಕಾಗ್ತಾರೆ ಇನ್ನು ಇಲ್ಲಿ ಕುಮಾರ ಕೂಡ ಒಬ್ಬ ಮಾಟಗಾರ ಅವನನ್ನ ಕಂಠಿ ಜೋಯಿಸಿರೋ ಮುಖಾಂತರ ಹಿನ್ನುಡಿ ಕಳ್ಸಿಕೊಟ್ಟಿರ್ತಾನೆ ಹಾಗೆ ಅವನ ಕೆಲ್ಸ ಏನಂದ್ರೆ ಮಗನಾಗಿ ಮನೆ ಒಳಗೆ ನುಗ್ಗಿ ಮನೆಯವರಿಂದನೆ ದಿಗ್ಬಂಧನ ಮುರ್ಸೋದು ಬಿಕಾಸ್ ದಿಗ್ಬಂಧನ ಮುರಿದ್ರೆ ಮಾತ್ರ ಧಾರಕ ಬಂದು ತ್ರಿಶಂಕುಮಣಿನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂಡ್ ಡೈರೆಕ್ಟ್ ಆಗಿ ಕೆಟ್ಟ ಶಕ್ತಿ ಮನೇನ ಪ್ರವೇಶಿಸೋದಕ್ಕಾಗಲ್ಲ ಹಾಗಾಗಿನೇ ಕುಮಾರ ಇಲ್ಲಿ ಮಗನಾಗಿ ಎಂಟ್ರಿ ಕೊಟ್ಟು ಆ ಕೆಲ್ಸನ ಇಮಿಡಿಯೇಟ್ಲಿ ಶುರು ಮಾಡ್ಕೊತಾನೆ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ ಅನಿಲ ಮನೆ ಬಿಟ್ಟು ಹೋಗಿರೋದಿಲ್ಲ ಅಲ್ಲೇ ಸುತ್ತಮುತ್ತಲಲ್ಲೇ ಅವನು ಕೂಡ ಶಾಮಶು ಮಂತ್ರನ ಶುರು ಮಾಡಿರ್ತಾನೆ ವೇ ಅನಿಲ ಕೂಡ ಒಬ್ಬ ಮಾಟಗಾರ ಅಂತಿಂತವನಲ್ಲ ಧಾರಕ ಟ್ರೈನ್ ಮಾಡಿ ಬಿಟ್ಟಂತ ಮೂರ್ನೆ ಹುಡುಗನೇ ಈ ಅನಿಲ ಮುನ್ನುಡಿನ ಸಾಯಿಸಿ ಹಿನ್ನುಡಿ ಕಣ್ಣನ್ನ ಚುಚ್ಚಿ ಎಸ್ಕೇಪ್ ಆಗಿರ್ತಾನೆ ಅಂಡ್ ಈಗ್ಲೂ ಅಷ್ಟೇ ಕುಮಾರ ಅವನು ಎದುರು ಬಂದಾಗ ಕಾಲಿನ ಧೂಳು ಕೂಡ ಸಿಗದೇ ಇರೋ ರೀತಿ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ತಾನೆ ಸೊ ಅಲ್ಲಿಗೆ ಉಳಿದಿರೋದು ಎರಡು ವಿಷಯ ತ್ರಿಶಂಕುಮಣಿನ ಪಡೆಯೋದು ಅಂಡ್ ದೆನ್ ಈ ಅನಿಲನ ಮೇಲೆ ರಿವನ್ಸ್ ತಗೊಳ್ಳೋದು ತ್ರಿಶಂಕುಮಣಿ ದಾರಿನ ಕುಮಾರ ಸುಲಭ ಮಾಡ್ತಾ ಇದ್ರೆ ಈ ಕಡೆ ರಿವೆಂಜ್ ತಗೊಳ್ಳೋದಕ್ಕೆ ಹಿನ್ನುಡಿ ಅನಿಲ ಇರೋ ಜಾಗಕ್ಕೆನ ಹೋಗ್ತಾನೆ ಅವರಿಬ್ಬರಿಗೂ ಸಣ್ಣದಾಗಿ ಯುದ್ಧ ಆಗತ್ತೆ ಅಂಡ್ ಕೊನೆಯಲ್ಲಿ ಮತ್ತದೇ ಬುದ್ಧಿವಂತಿಕೆಯಿಂದ ಶ್ಯಾಮಶ ಗೊಂಬೆ ಮೇಲೆ ಹಿನ್ನುಡಿ ರಕ್ತನ ಹರಿಸಿ ಅದನ್ನ ಅನಿಲ ಬೆಂಕಿಗೆ ಹಾಕ್ತಾನೆ ಅಂಡ್ ಅಲ್ಲಿಗೆ ಹಿನ್ನುಡಿ ಕೂಡ ಸತ್ತೋಗ್ತಾನೆ ಸೊ ಇದಿಷ್ಟು ಪಾರ್ಟ್ ಒನ್ ನಲ್ಲಿ ನಡೆದಂಥದ್ದು ಇಲ್ಲಿಂದ ಮುಖ್ಯವಾಗಿ ಅನಿಲ ಕುಮಾರ ಅಂಡ್ ದೆನ್ ಧಾರಕ ಪಾತ್ರಗಳು ಕಂಟಿನ್ಯೂ ಆಗ್ತವೆ ಒಳ್ಳೆ ಫೇಸ್ ಆಫ್ ಕೂಡ ಇರತ್ತೆ ಅಂತ ಅನ್ಕೋತೀನಿ ಅದನ್ನ ಬಿಟ್ಟು ಕಂಟಿ ಜೋಯಿಸ್ ರಾಮಶೆಟ್ಟಿ ಕೂಡ ಇದಾರೆ ರಾಮ ಜೋಯಿಸ್ ಫ್ಯಾಮಿಲಿಲಿ ಕರ್ಣನ ತಾಯಿ ಮೇಲೆ ಮಾಟ ಆಗಿದೆ ಬಟ್ ಯಾರೂ ಸತ್ತಿಲ್ಲ ಹಾಗಾಗಿ ಮುಂದೇನಾಗತ್ತೆ ಅನ್ನೋದನ್ನ ಭಾಗ ಎರಡರಲ್ಲೇ ನೋಡ್ಬೇಕಿದೆ ಏನ ಈ ವಿಡಿಯೋನ ಎರಡು ವಾರದ ಹಿಂದೆನೇ ಪ್ಲಾನ್ ಮಾಡಿದ್ದೆ ಬಟ್ ಕೆಲಸ ಇದ್ದಿದ್ರಿಂದ ಅದು ಸಾಧ್ಯನೇ ಆಗಿರಲಿಲ್ಲ ಅಂಡ್ ಇಷ್ಟೊಂದು ಡಿಲೇ ಮಾಡಿರೋದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ ಇನ್ನ ಈ ರೀಕ್ಯಾಪ್ ವಿಡಿಯೋ ನೋಡಿ ನಿಮಗೇನು ಅನಿಸ್ತು ಏನೆಲ್ಲಾ ಅಭಿಪ್ರಾಯಗಳು ಬಂತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಅಷ್ಟರಲ್ಲಿ ಇವತ್ತು ಬರ್ತಾ ಇರೋ ಅವತಾರ ಪುರುಷ ಪಾರ್ಟ್ ಟೂ ನೋಡಿ ಆದಷ್ಟು ಬೇಗ ರಿವ್ಯೂ ಕೂಡ ಹಾಕ್ಬಿಡ್ತೀನಿ ಹಾ ಗ್ಯಾಪ್ ಅಲ್ಲಿ ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮಗಂತಾನೇ ರಿಕ್ಯಾಪ್ ವಿಡಿಯೋನ ಮಾಡ್ದೆ ರಿವ್ಯೂಗಿಂತ ಮುಂಚೆ ಸೈನಿಂಗ್ ಆಫ್ ಲಿಖಿತ್